ಧಾರಾವಾಹಿ ತಂಡ ಸ್ವಲ್ಪ ಚಿಕ್ಕದು, ಸಿನಿಮಾ ತಂಡ ಸ್ವಲ್ಪ ದೊಡ್ಡದು. ಸೊ ನನಗೆ ಏನು ವ್ಯತ್ಯಾಸ ಅಂದರೆ, ನನಗಾಗ ಎಕ್ಸಾಮ್ ನಡೀತಾ ಇತ್ತು. ಐ ವಾಸ್ ಲೈಕ್, ಇಲ್ಲ ನಾನು ಬರಲ್ಲ, ನನಗೆ ಎಕ್ಸಾಮ್ ನಡೀತಿದೆ, ನಾನು ಬಿಟ್ಟು ಬರಲ್ಲ. ಎಂ ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಅಲ್ಲ, ಯಾರು ಬಿಡ್ತಾರೆ. ಸೊ ನಾನು ಇಲ್ಲ ಬರಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಅವರು ಇಲ್ಲ ನೀವು ಎಕ್ಸಾಮ್ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ನಂದು ಎಕ್ಸಾಮ್ ಮುಗಿಯೋದಕ್ಕೆ 1 ಮಂತ್ ಆಯಿತು. ಟ್ರಿಬಲ್ ರೈಡಿಂಗ್ ನನಗೆ ತುಂಬ ಅಂದರೆ ತುಂಬ ವಿಶೇಷ, ಯಾಕಂದರೆ ಬೆಳ್ಳಿ ಪರ್ದೆಗೆ ಅದು ನನ್ನ ಮೊದಲನೇ ಸಿನಿಮಾ. ಟ್ರಿಬಲ್ ರೈಡಿಂಗಲ್ಲಿ ನನ್ನ ಪಾತ್ರ, ನಾನು ಡಾಕ್ಟರ್ ಕ್ಯಾರೆಕ್ಟ್ನ ಪ್ಲೇ ಮಾಡ್ತಿದ್ದೀನಿ. ತುಂಬ ಡಿಫ್ರೆಂಟಾಗಿದೆ ನನ್ನ ಪಾತ್ರ. ಸೊ ನಾನು ಜಾಸ್ತಿ ಏನು ಹೇಳಲ್ಲ, ಸಿನಿಮಾದಲ್ಲಿ ನೋಡಿ ನಿಮಗೆ ಆ ಟ್ವಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಇಲ್ಲಿವರೆಗೆ 4 ಸಿನಿಮಾದಲ್ಲಿ, ಈ ಸಿನಿಮಾದ ಈ ಟ್ರಿಬಲ್ ರೈಡಿನ ಬಗ್ಗೆ ಎಷ್ಟು ವಿಶೇಷವಾಗಿ ನಿಮ್ಮನ್ನು ಅದು ಆಕರ್ಷಿಸಿದೆ ಮತ್ತು ಹೇಗೆ? ನಮಸ್ಕಾರ ಎಲ್ರಿಗೂ. ಟ್ರಿಬಲ್ ರೈಡಿಂಗ್ ನನಗೆ ತುಂಬ ಅಂದರೆ ತುಂಬ ವಿಶೇಷ, ಯಾಕಂದರೆ ಬೆಳ್ಳಿ ಪರ್ದೆಗೆ ಅದು ನನ್ನ ಮೊದಲನೇ ಸಿನಿಮಾ. ಸೊ ಹಾಗಾಗಿ ಅದು ನನಗೆ ತುಂಬಾ ಫೇವ್ರೆಟ್ ಸಿನಿಮಾ ಕೂಡ. ಈ ಸಿನಿಮಾಕ್ಕೆ ಬಂದ ಹಿನ್ನೆಲೆ ಹೇಗೆ? ಈ ಸಿನಿಮಾಕ್ಕೆ ದಿಢೀರ್ ಬಂದ್ರ, ಅಥವಾ ಅದರ ಆಸಕ್ತಿ ಇತ್ತು, ಅಥವಾ ಸಿನಿಮಾ ಒಂದು ಅಭಿನಯ ಇದೆಲ್ಲ ಹೇಗೆ ಅನಿಸ್ತದೆ ನಿಮಗೆ? ಇಲ್ಲ, ನನಗೆ ಈ ಒಂದು ಫೀಲ್ಡ್ಗೆ ಬರಬೇಕು ಅನ್ನೋ ಐಡಿಯಾ ಏನೂ ಇರಲಿಲ್ಲ. ನಾನು ಎಂ ಬಿ ಎ ಮಾಡ್ತಿದ್ದೆ. ಎಂ ಬಿ ಎ ಮಾಡೋ ಟೈಮಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಮ್ಮ ಝೀ ಕನ್ನಡ ಹೆಡ್ ರಾಘವೇಂದ್ರ ಹುಣಸೂರು ಸರ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಮದು ಧಾರಾವಾಹಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ನಾನು ಮಾಡ್ತಾ ಇದ್ದೀನಲ್ಲ, ಸೊ ಆ ಧಾರಾವಾಹಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ನನಗಾಗ ಎಕ್ಸಾಮ್ ನಡೀತಾ ಇತ್ತು. ಐ ವಾಸ್ ಲೈಕ್, ಇಲ್ಲ ನಾನು ಬರಲ್ಲ, ನನಗೆ ಎಕ್ಸಾಮ್ ನಡೀತಿದೆ, ನಾನು ಬಿಟ್ಟು ಬರಲ್ಲ. ಎಂ ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಅಲ್ಲ, ಯಾರು ಬಿಡ್ತಾರೆ. ಸೊ ನಾನು ಇಲ್ಲ ಬರಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಅವರು ಇಲ್ಲ ನೀವು ಎಕ್ಸಾಮ್ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ನಂದು ಎಕ್ಸಾಮ್ ಮುಗಿಯೋದಕ್ಕೆ 1 ಮಂತ್ ಆಯಿತು. 1 ಮಂತ್ ನನಗೋಸ್ಕರ ವೆಯ್ಟ್ ಮಾಡಿ ಎಕ್ಸಾಮ್ ಮುಗ್ದಿದ್ದು ನೆಕ್ಸ್ಟ್ ಡೇನೆ ನನಗೆ ಶೂಟಿಂಗ್. ಸೊ ಈ ಥರ ನಾನು ಈ ಒಂದು ಫೀಲ್ಡಿಗೆ ಬಂದಿದ್ದು. ಧಾರಾವಾಹಿಗೂ ಮತ್ತು ಸಿನಿಮಾಕ್ಕೂ ಏನು ವ್ಯತ್ಯಾಸ ಕಾಣುತ್ತೆ? ವ್ಯತ್ಯಾಸ ನನಗೇನೂ ಇಲ್ಲ, ಅಂದರೆ ಧಾರಾವಾಹಿ ತಂಡ ಸ್ವಲ್ಪ ಚಿಕ್ಕದು, ಸಿನಿಮಾ ತಂಡ ಸ್ವಲ್ಪ ದೊಡ್ಡದು. ಸೊ ನನಗೆ ಏನು ವ್ಯತ್ಯಾಸ ಅನಿಸ್ತಿಲ್ಲ. ಇವತ್ತಿನ ದಿನಗಳಲ್ಲಿ ನಮ್ಮ ಮಂಗಳೂರಿನ ಶೆಟ್ಟಿಸ್ಗಳೇ ಕನ್ನಡ ಚಿತ್ರರಂಗವನ್ನು ಆಳ್ತಾ ಇದೆ. ಸೊ ಅದರ ಬಗ್ಗೆ ಅಥವಾ ಆ ಕಾರಣದಿಂದ ಏನಾದರೂ ಹೆಚ್ಚು ಆತ್ಮವಿಶ್ವಾಸ ಬಂದಿದೆ ನಿಮಗೆ? ಹೇಗೆ? ಹಾಗಂತ ಏನೂ ಇಲ್ಲ, ಪ್ರೌಡ್ ನಾನು ಶೆಟ್ಟಿ ಮ್ಯಾಂಗ್ಳೂರಿಯನ್ ಅನ್ನೋದು ನನಗೆ ತುಂಬ ಪ್ರೌಡ್ ಇದೆ. ಆ ಥರ ನೀವು ಹೇಳ್ದಾಗ ಹಾಗೇನೂ ಇಲ್ಲ. ನಿಮಗೆ ತುಳು ಬರೋದಿಲ್ಲ ಅಂತಂದರೆ ಯಾಕೆ ಅದು? ಅಂದರೆ ನಾನು ಹುಟ್ಟಿದ್ದು ಗದಗ ಹತ್ರ ಶಿರಟ್ಟಿ ಅನ್ನೋ ಒಂದು ಊರಲ್ಲಿ, ನಮ್ಮ ತಾಯಿ ಊರು. ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಹಾಗಾಗಿ ನನಗೆ ಆ ತುಳು ಟಚ್ಚೇ ಬರಲಿಲ್ಲ. ನಮ್ಮ ತಂದೆಯೂ ಮನೇಲಿ ಮಾತಾಡ್ತಿರ್ಲಿಲ್ಲ, ನಮ್ಮ ತಾಯಿಯೂ ಮಾತಾಡ್ತಿರ್ಲಿಲ್ಲ, ಎಲ್ಲ ಅಚ್ಚ ಕನ್ನಡ ಮಾತಾಡೋರು. ಸೊ ಹಾಗಾಗಿ ನಾನು ಫುಲ್ ಪಕ್ಕ ಅಚ್ಚ ಕನ್ನಡ. ಟ್ರಿಬಲ್ ರೈಡ್ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಟ್ರಿಬಲ್ ರೈಡಿಂಗಲ್ಲಿ ನನ್ನ ಪಾತ್ರ, ನಾನು ಡಾಕ್ಟರ್ ಕ್ಯಾರೆಕ್ಟ್ನ ಪ್ಲೇ ಮಾಡ್ತಿದ್ದೀನಿ. ತುಂಬ ಡಿಫ್ರೆಂಟಾಗಿದೆ ನನ್ನ ಪಾತ್ರ. ಸೊ ನಾನು ಜಾಸ್ತಿ ಏನು ಹೇಳಲ್ಲ, ಸಿನಿಮಾದಲ್ಲಿ ನೋಡಿ ನಿಮಗೆ ಆ ಟ್ವಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಇನ್ನೋಸೆಂಟ್ ಗರ್ಲ್ ಪಾತ್ರ, ಡಾಕ್ಟರ್ ಪಾತ್ರ. ಗಣೇಶ್ ಸರ್ಗೆ ಸ್ವಲ್ಪ ಕಾಟ ಕೊಡೋ ಅಂತ ಪಾತ್ರ ಈ ಥರ. ಗಣೇಶನೊಟ್ಟಿಗಿನ ಅನುಭವದ ಹೇಗಿತ್ತು ಸೆಟ್ಟಲ್ಲೆಲ್ಲ? ಹೇ, ಅದ್ಭುತವಾಗಿತ್ತು. ನಾನು ಮೊದಲನೇ ಬಾರಿಗೆ ಅಂತ ಒಂದು ದೊಡ್ಡ ಸ್ಟಾರ್ ಜೊತೆಗೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು, ಇಟ್ ಇಸ್ ರಿಯಲಿ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಗಣೇಶ್ ಸರ್ ಕೂಡ ತುಂಬ ಸಪೋರ್ಟಿವ್. ಫಾರ್ ಎಕ್ಸಾಂಪಲ್, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಸಿನಿಮಾಲಿ ಈಗ ಟ್ರಿಬಲ್ ರೈಡಿಂಗಲ್ಲಿ ಫಸ್ಟ್ ಡೇ ಮೈಸೂರಲ್ಲಿ ಒಂದು ಕಾಮಾಕ್ಷಿ ಹಾಸ್ಪಿಟಲಲ್ಲಿ ನಂದು ಇಂಟ್ರಡಕ್ಷನ್ ಸೀನ್ ನಡೀತಿತ್ತು. ವೆರಿ ಬಿಗಿನಿಂಗ್ ನನಗೆ ಕಾಲು ಏಟಾಗ್ಬಿಟ್ಟಿರುತ್ತೆ, ವೀಲ್ ಚೇರಲ್ಲಿ ಬರ್ತಿರ್ತೀನಿ ನಾನು. ವೀಲ್ ಚೇರಲ್ಲಿ ಬರ್ತಿರುವಾಗ ದಟ್ ಈಸ್ ಮೈ ಫಸ್ಟ್ ಸೀನ್ ಇಂಟ್ರಡಕ್ಷನ್, ಆ್ಯಂಡ್ ದಟ್ ಈಸ್ ವೆರಿ ನ್ಯೂ ಟು ಮೀ. ಈ ಸಿನಿಮಾ ಅನ್ನೋದು ವೆರಿ ನ್ಯೂ ಟು ಮೀ ಅಲ್ಲ. ಗಣೇಶ್ ಸರ್ ಬಂದು ಕೈ ಹಿಡ್ಕೊಂಡು, ಆಲ್ ದಿ ಬೆಸ್ಟ್, ತುಂಬ ಚೆನ್ನಾಗಿ ಮಾಡಿ, ಡೋಂಟ್ ವರಿ ಅಂತ ಹೇಳಿ ನನಗೆ ಅಷ್ಟು ಕಂಫರ್ಟಬಲ್ ಆಗಿ ಅವರು ಸಹಾಯ ಮಾಡಿದ್ರು. ಇವನ್ ಆ್ಯಕ್ಟಿಂಗ್ ಮಾಡುವಾಗಲೂ ಅಷ್ಟೇ, ಎಲ್ಲದರಲ್ಲೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ನಿರ್ದೇಶನ ಅಥವಾ ನಿರ್ದೇಶಕರು, ಐಡಿ, ವಾತಾವರಣ ನಿಮಗೆ ಹೇಗೆ ಅನ್ನಿಸ್ತು? ನಮ್ಮ ಮಹೇಶ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳಲೇಬೇಕು. ಅವ್ರು ಹೇಗೆ ಅಂದರೆ, ಈಗ ಆ್ಯಕ್ಟಿಂಗ್ ಮಾಡುವಾಗ ನೀನು ನ್ಯಾಚುರಲಾಗಿ ಏನು ಮಾಡ್ತೀಯೋ ನೀನು ಮಾಡಮ್ಮ, ಡೈಲಾಗ್ ನಿನಗೆ ಅವ್ರು ಹೇಳಿರ್ತಾರೆ, ನಿನಗಿದು ಇದು ಕೂತ್ಕೊಳ್ಳಿಲ್ಲ ಅಂದರೆ ಈ ಥರ ತಗೋ,
ನ್ಯಾಚುರಲ್ ಆಗಿ ಮಾಡು, ನಿನಗೆ ಏನು ಅನ್ಸುತ್ತೋ ನೀನು ಅದು ಮಾಡು ಅನ್ನೋ ಒಂದು ಫ್ರೀಡಮ್ನ ಕೊಟ್ಟರು ನನಗೆ. ಸೊ ಆ ಒಂದು ಫ್ರೀಡಮ್ ಮೇ ಬಿ ನನಗೆ ಆ ಎಂಟೈರ್ ಸಿನಿಮಾ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಆ್ಯಂಡ್ ತುಂಬ ಸಪೋರ್ಟಿವ್ ಮಹೇಶ್ ಸರ್ ಅಂತ, ಹೂ ಈಸ್ ವೆರಿ ಸಪೋರ್ಟಿವ್. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸೆಟ್ಟಲ್ಲಿ ಆ್ಯಕ್ಟಿಂಗ್ ಮಾಡುವಾಗ್ಲೂ ಕೂಡ. ಆ್ಯಂಡ್ ಮೋರ್ ಓವರ್ ದ ಕಂಪ್ಲೀಟ್ ದ ಟೀಮ್ ಇಸ್ ಬ್ಯೂಟಿಫುಲ್. ನನಗೆ ಫಾರ್ ದ ಫಸ್ಟ್ ಟೈಮ್ ಒಂದು ಬೆಳ್ಳಿ ತೆರೆಗೆ ಈ ಒಂದು ಒಳ್ಳೆ ಟೀಮ್ ಸಿಕ್ಕಿರೋದು, ಐ ಆಮ್ ವೆರಿ ಲಕ್ಕಿ ಅಂತ ಹೇಳಿ. ಇದರಲ್ಲಿ ಮೂರು ಜನ ಹೀರೋಯಿನ್ಗಳಿದ್ದಾರಲ್ಲ, ಅದು ಆ ಕಾರಣಕ್ಕಾಗಿ ಮೂರು ಜನರಿಗೆ ಅವಕಾಶಗಳು ಹಂಚೋಗಿದಾವ ಅಥವಾ ಇಂಡಿಪೆಂಡೆಂಟ್ ಆಗಿ ಪ್ರತಿ ಪಾತ್ರವೂ ನಿಲ್ತದ ಹೇಗೆ? ಪ್ರತಿ ಪಾತ್ರಕ್ಕೂ ಇದರಲ್ಲಿ ಅರ್ಥ ಇದೆ, ಪ್ರತಿ ಪಾತ್ರನೂ ನಿಲ್ಲುತ್ತೆ. ಎಲ್ಲ ಪಾತ್ರಕ್ಕೂ ಕೂಡ ಈ ಒಂದು ಸಿನಿಮಾದಲ್ಲಿ ಪ್ರಾಮುಖ್ಯತೆ ಇದೆ. ಸೊ ಸರ್ ಆ ಥರ ಎಲ್ಲದರಲ್ಲೂ ನೋಡ್ಕೊಂಡು ಹೋಗಿದ್ದಾರೆ. ಈ ಈ ಈ ಸಿನಿಮಾದಲ್ಲಿ ಇಲ್ಲಿವರೆಗೆ ನೀವು ನಾಲ್ಕು ಸಿನಿಮಾ ಏನು ಮಾಡಿದಿರಿ, ಅದಕ್ಕೆ ಕಂಪೇರ್ ಮಾಡಿದರೆ ನಿಮ್ಮನ್ನು ಗುರುತಿಸುವ ಅಥವಾ ಸಿನಿಮಾದ ಮೂಲಕ ಪಾತ್ರವನ್ನು ಗುರುತಿಸುವ ಯಾವ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತದೆ? ಮೊದಲನೇದು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ತಿರೋದು. ಅಂದರೆ ಅದು ನಾನು ಎಲ್ಲೂ ಮಾಡಿಲ್ಲ. ಇದರಲ್ಲಿ ಸ್ಪೆಷಲ್ ಅಂದರೆ ಆ ಡಾಕ್ಟರ್ ಕ್ಯಾರೆಕ್ಟರು. ಹಾಗೆ ಆ ಸಾಂಗ್ ಇದೆಯಾ? ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸಾಂಗ್ ಎಲ್ಲ ಎಲ್ಲಿ ಶೂಟ್ ಮಾಡಿದ್ದು? ಆ್ಯಕ್ಚುಲಿ ನಾವು ಸಾಂಗ್ಗೆ, ನನಗೆ ಗೊತ್ತಿಲ್ಲ ಇದು ಹೇಳಬೇಕೋ ಬೇಡವೋ ಅಂತ, ಸಾಂಗ್ಗೆ ನಾವು ಎಬ್ರಾಡ್ಗೆ ಹೋಗಬೇಕಾಗಿತ್ತು. ಬಟ್ ಕೋವಿಡ್ ನಡೀತಿದ್ದರಿಂದ ನಮ್ಗೆ ಹೋಗೋಕ್ಕಾಗದೆ ಒಂದು ಬ್ಯೂಟಿಫುಲ್ ಆಗಿ ಸೆಟ್ಟನ್ನು ಹಾಕಿ ನಾವಿಲ್ಲೇ ಶೂಟ್ ಮಾಡಿದ್ವಿ, ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡಿದ್ವಿ. ಆ ಸಾಂಗ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಅಂದರೆ ಏನು ಅಲ್ಲಿ ಏನು ವಾತಾವರಣ ನಾವು ಬೇಕು ಅಂತ ಅಬ್ರಾಡ್ಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡಿದ್ವು, ಅದೇ ಒಂದು ವಾತಾವರಣನ ಅವ್ರು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಸೊ ಆ ಸೆಟ್ ಹಾಕ್ದಂಥ ಆರ್ಟ್ ಟೀಮ್ಗೆ ಹ್ಯಾಟ್ಸ್ ಆಫ್. ನೀವು ನೀವೇ ಮಾಡಿದ್ರೆ ಡಬ್ ಮಾಡಿದ್ರೆ? ಡಬ್ಬಿಂಗ್ ನಾನೇ, ಪ್ರತಿಯೊಂದು ನಾನೇ ಮಾಡ್ತೀನಿ ಡಬ್ಬಿಂಗ್. ಅಂದರೆ ಡಬ್ಬಿಂಗಲ್ಲಿ ಒಂದಿಷ್ಟು ನಿಮ್ಮ ಸೀನ್ಗಳನ್ನೆಲ್ಲ ನೋಡಿರ್ತೀರಲ್ಲ, ನಿಮಗೆ ಯಾವ ರೀತಿ ಅದು ಅನಿಸ್ತದೆ? ಈಗ ಬರ್ತಾ ಇರುವ ಕಾಂತಾರದ ಅಥವಾ ಚಾರ್ಲಿಯೋ ಅಥವಾ KGF 2 ಈ ಥರದ ಒಂದು ಬೂಮಿಂಗ್ನ ಹೊತ್ತಲ್ಲಿ ಈ ಸಿನಿಮಾ ಬರ್ತಾ ಇದೆಯಲ್ಲ, ನಿಮಗೆ ನಿಜಕ್ಕೂ ಏನು ಅನಿಸ್ತದೆ ನಿಮ್ಮ ಈ ಟ್ರಿಬಲ್ ರೈಡ್ ಯಾವ ಲೆವೆಲಲ್ಲಿ ಹಿಟ್ ಆಗ್ಬೋದು ಅಥವಾ ಯಾವ ಲೆವೆಲಲ್ಲಿ ಜನರನ್ನು ಆಕರ್ಷಿಸ್ಬೋದು? ನನ್ನ ಒಂದು ಅಭಿಪ್ರಾಯ ಏನಂದರೆ ಪ್ರತಿಯೊಂದು ಸಿನಿಮಾನು ಅದರದೇ ಆದ ರೀತಿಯಲ್ಲಿ ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಹಾಗೆ ನಮ್ಮ ಸಿನಿಮಾ ನಮ್ಮದೇ ಆದ ರೀತಿಯಲ್ಲಿ ತುಂಬ ಸ್ಪೆಷಲ್, ಇದಂತ ಹೇಳಬಲ್ಲೆ ನಾನು. ಸೊ ಈ ಸಿನಿಮಾದ ಬಗ್ಗೆ ನಿಮಗೆ ಪೂರ್ಣ ಭರವಸೆ ಇದೆ? ಖಂಡಿತವಾಗ್ಲೂ ಇದೆ. ಇಟ್ ಇಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಇದರಲ್ಲಿ ಎಲ್ಲವೂ ಇದೆ. ಈಗ ಮೃಷ್ಟಾನ್ನ ಭೋಜನ ಅಂತ ಹೇಳ್ತಾರಲ್ಲ, ಇದರಲ್ಲಿ ಕಾಮಿಡಿ, ಎಮೋಷ್ನಲ್, ನಿಮ್ಮನ್ನ ನಕ್ಸೋದಾಗಿರ್ಬೋದು, ಅಳೋದಾಗಿರ್ಬೋದು, ಇವೆಲ್ಲವೂ ಇದೆ ಈ ಒಂದು ಸಿನಿಮಾದಲ್ಲಿ. ನಿಮ್ಮ ಪಾತ್ರ ಬಿಟ್ಟು ನಿಮ್ಮ ಎದುರಿನ ಪಾತ್ರಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಹಾಂಟ್ ಮಾಡಿದ್ದು ಈ ಟ್ರಿಬಲ್ ರೈಡಲ್ಲಿ? ಹಾಂಟ್ ಅಂತ ಏನೂ ಇಲ್ಲ ನನಗೆ. ಅವರ ನಾನು ಅದೇ ಹೇಳಿದ್ನಲ್ಲ, ಅವರವರ ಪಾತ್ರದಲ್ಲಿ ಅವರು ಖಂಡಿತವಾಗ್ಲೂ ಅದ್ಭುತವಾಗೇ ಇದೆ. ಸೊ ಹಾಗಾಗಿ ಹಾಂಟ್ ಅಂತ ಯಾವುದೂ ಇಲ್ಲ, ನನಗೆಲ್ಲ ಪಾತ್ರವೂ ಇಷ್ಟ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ.